ಹೇಳ್ಬಹುದು ಅದಕ್ಕೆ ಅವಕಾಶ ಇದೆ. ಪ್ರತಿಯೊಂದು ಮೀಟಿಂಗ್ ಅಲ್ಲೂ ಸಹ ನಾವು ಲಾಸ್ಟ್ ಸಂವಾದ ಅಂತ ಇಟ್ಕೊಂತೀವಿ. ಯಾಕೆ ಅಂದ್ರೆ ವೇಳದಷ್ಟೇ ನೀವು ಕಂದ್ಕೊಂಡು ಹೋಗಿ ಅಂತ ನಾವು ನಿಮ್ಮನ್ನ ಕರೆದಿಲ್ಲ. ಈಗ ಬಂದಿದ್ದೀರಿ, ಏನಾದ್ರೂ ಬುದ್ಧಿಧರನ್ನ ತಿಳ್ಕೊಬೇಕು, ಹೊಸದ ವಿಚಾರಗಳನ್ನ ತಿಳ್ಕೊಬೇಕು, ಹೊಸ ಹೊಸ ವಿಚಾರಗಳನ್ನ ವಿನಿಮಯ ಮಾಡ್ಕೋಬೇಕು, ಹೋರಾಟದ ರೂಪುರೇಷೆಗಳ ಬಗ್ಗೆ ತಿಳ್ಕೊಬೇಕು, ಹೋರಾಟ ಯಾವ ರೀತಿ ಮಾಡ್ಬೇಕು ಅಂತ ತಿಳ್ಕೊಬೇಕು, ಒಗ್ಗಟ್ಟಲ್ಲಿ ಯಾವ ರೀತಿ ಇರಬೇಕು ಅಂತ ತಿಳ್ಕೊಬೇಕು. ನಾನೀಗ ರಾಮನಗರದಲ್ಲಿ ನಮ್ಮ ರಾಮಿನಿಯವರ ರಾಮನಗರದಲ್ಲಿ ಒಬ್ಬ ಜಿಲ್ಲಾಧ್ಯಕ್ಷ ಆಗಿದೆ ಅಂತ ಇಟ್ಕೊಳ್ಳೋಣ. ನಾನು ಒಂದು ಅರ್ಜಿ ಹಾಕಿರ್ತೀನಿ, ಈಗ ನನ್ನ ಕೋರ್ ಕಮಿಟಿ ಇರ್ತದೆ ರಾಮನಗರದಲ್ಲಿ ಒಂದು 10 ಜನ ಕೋರ್ ಕಮಿಟಿ ಇರ್ತಾರೆ, ನಾನು ನಿಮ್ ಜೊತೆ ಸೇರ್ಬಿಟ್ಟು ಇಲ್ಲಿ ನನ್ನ ಅರ್ಜಿ ಕಾಪಿ ಮಾಡಿ ಇನ್ನೊಂದ್ ಕಡೆ ಹಾಕ್ಸ್ಕೊಳ್ತಾರೆ ಅನ್ನೋ ಭಯ ಪಡ್ಬಿಟ್ಟು ದಯಮಾಡಿ. ಯಾವ ರೀತಿ ನಮ್ಮ ಆರ್ಟಿ ಆಕ್ಸೆಪ್ಷನ್ ಯಾರು ಮಾಡಲ್ಲ ರೀತಿ ಅವನ ಅರ್ಜಿ ಕಾಪಿ ಮಾಡಿ ಇನ್ನೊಂದಿಬ್ರಿಗೆ ಹಾಕುವಂತ ಬುದ್ಧಿ ನಮ್ಮಲ್ಲಿ ಯಾರಿಗೂ ಇಲ್ಲ. ನಿನ್ನ ಹೋರಾಟ ನಿಂದು, ನನ್ನ ಹೋರಾಟ ನಂದು. ಅದೇ ಕಚೇರಿ ನೀನು ಅರ್ಜಿ ಹಾಕಿರ್ತೀನಿ ಒಂದು ವಿಚಾರದಲ್ಲಿ, ಅದೇ ಕಚೇರಿ ನಾನು ವಿಚಾರದಲ್ಲಿ ಅರ್ಜಿ ಹಾಕಿರ್ತೀನಿ, ವ್ಯತ್ಯಾಸ ಏನಿಲ್ಲ ಅಲ್ಲಿ. ಬಟ್ ಅವ್ರು ಗೊತ್ತಾಗುತ್ತೆ ಅವೆಲ್ಲ ಒಂದೇ ಟೀಮು, ಗಟ್ಟಿಯಾಗಿದ್ದಾರೆ, ಬಲವಾಗಿದ್ದಾರೆ, ಸಂಘಟಿತರಾಗಿದ್ದಾರೆ. ಇವ್ರು ಎದುರಾಗ್ಬಾರ್ದು, ಬೇಡ ಇಲ್ಲ ಮಾಹಿತಿ ಕೊಟ್ಟು ಕಳಿಸುವಂತ ಕೆಲಸ ನಾವು ಮಾಡಬೇಕು. ಅಥವಾ ತಪ್ಪಿಸಿದಷ್ಟು ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೊಡಲು ನಮ್ಮ ಕೆಲಸ ಬಿಡು ಕೈ ತೊಳ್ಕೊಬೇಕು. ಇಲ್ಲ ಅಂದ್ರೆ ಇವರೆಲ್ಲ ಉಸಿರಾಟ ಆಗಿದ್ದಾರೆ, ಬಿಡಲ್ಲ, ನಮ್ಮನ್ನ ಖಂಡಿಸ್ತಾರೆ. ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋರಾಟ ತಡ್ಕೊಂಡು ಹೋಗ್ತಾರೆ ಅನ್ನೋದು ಆ ಅಧಿಕಾರಿಗಳ ಮನಸ್ಸು ಬರಬೇಕು. ರಾಜ್ಯದ ಮುಖ್ಯ ಸಲಹೆಗಾರರಿಗೆ ಧನ್ಯವಾದಗಳು ತಿಳಿಸುತ್ತಾ ವೇದಿಕೆ ಮೇಲೆ ಇವತ್ತು ನಾಶವಾಗಿರುವ ರಾಜ್ಯ ಉಪಾಧ್ಯಕ್ಷರಿಗೆ ಧನ್ಯವಾದಗಳು. ಈಗ ಹೆಚ್ಚಿನ ವಿವರವನ್ನು ರಾಯಣ್ಣ ಅವರು ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ವಿವರ ತಿಳಿಸಿಕೊಡ್ತಾರೆ, ಅವ್ರನ್ನ ಕೂಡ ಈಗ ಸ್ವಾಗತ ಮಾಡ್ತೀವಿ. ಒಂದರಿಂದ ಲಾಸ್ಟ್ ವರೆಗೂ ಎಲ್ಲರೂ ತಿಳ್ಕೋಬೇಕಾಗುತ್ತೆ, ತಿಳ್ಕೊಂಡಿದ್ದ. ಆದ್ರೆ ಮಾಹಿತಿ ಅಧಿಕಾರಿಗಳು ಬರೀ 81J ಮಾತ್ರ ತಿಳ್ಕೊಂಡ್ರು, ಯಾಕೆಂದ್ರೆ ಅದು ಅವ್ರಿಗೆ ಅಧಮಾನದ ಅಧಿಕಾರಿ ಇದೆ, ಬೇರೆ ನಮಗೆ ಬೇಕಿಲ್ಲ. ಅವ್ರು ತಪ್ಪಿಸ್ಕೊಳ್ಬೇಕಾದ್ರೆ 81J ಉಪಯೋಗಿಸ್ತಾನೆ ಹೊರತು ಬೇರೆ ಅವ್ರಿಗೆ ಏನಾಗ್ತದೆ ಆರ್ಮೂರು ಅಂತ ಯಾರಿಗೂ ಗೊತ್ತೇ ಇಲ್ಲ. ಇನ್ನು ಆಯೋಗಗಳಲ್ಲಿ ಆಯುಕ್ತರು ಇದ್ದಾರೆ, ಅವ್ರಿಗೆ ಒಂದೊಂದ್ಸಾರಿ ಏನ್ ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದ್ರೆ ಅವ್ರು ಕಳ್ಸ್ಕೊಳ್ಳೋದು ಏನು ಅಂತಂದ್ರೆ, ಒಂದು ವಿವೇಚನಾಧಿಕಾರ. ವಿವೇಚನಾಧಿಕಾರ ಅಂತಂದ್ರೆ ಏನ್ ಬೇರೆಯವ್ರಿಗೆ ಹೇಳಿ ದೂರನ್ನು ಮುಕ್ತಾಯ ಮಾಡ್ಬೋದು ಅಂತ ಹೇಳಿ. ಇನ್ನೊಂದು ಏನಂತಂದ್ರೆ, ಈಗ ಕೆಲವು ಹುಟ್ಕೊಂಡಿದ್ರೆ ಮತ್ತೆ ಹುಟ್ಕೊಂಡಿದ್ದಾವೆ, ಆದ್ರೂ ಇನ್ನೂ ಕೆಲವು ಬಳಕೆ ಇದ್ದಾವೆ. ಏನ್ ಬಳಕೆ ಇದ್ದಾವೆ ಅಂತಂದ್ರೆ, ಎಲ್ಲೋ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ 3 ಲಕ್ಷ ಮಾತ್ರ ಕೊಡಬೇಕು, ಆತರ ಎಲ್ಲೂ ಇಲ್ಲ. ಆದ್ರೆ ಆಯೋಗದವರಿಗೆ ಕ್ಲಾರಿಫಿಕೇಶನ್ ಕೊಟ್ಟಿದೆ, ಇದು ಒಬ್ಬರ ಹೇಳಿಕೆ ಮಾತ್ರ, ಅವ್ರ ಮಾಹಿತಿ ಲಭ್ಯವಿಲ್ಲ ಅಂತ ಕೊಟ್ಟಿರೋದು ಕೂಡ ಮಾಹಿತಿನೇ ಅಂತ ಅವ್ರ ಕಚೇರಿ ಮಾತ್ರ. ಅದಕ್ಕೋಸ್ಕರ ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ಅವಾಯ್ಡ್ ಮಾಡಬೇಕು, ಅಥವಾ ನಮ್ಮ ಬಳಕೆದಾರರ ಬಲ ಹೆಚ್ಚಿಸಬೇಕು ಅಂತಂದ್ರೆ, ಸಂಘಟನೆಗಳ ಜೊತೆ ಸೇರ್ಕೊಂಡು ಒಗ್ಗಟ್ಟಾಗಿ, ಸಂಘಟನೆ ನಮ್ಗೆ ಏನ್ ಕೊಟ್ಟಿದೆ, ಸಂಘ ನಮ್ಗೆ ಏನ್ ಕೊಟ್ಟಿದೆ ಅನ್ನೋದಕ್ಕಿಂತ, ಸಂಘಟನೆಗೆ ಅಥವಾ ಸಂಘಕ್ಕೆ ಅಥವಾ ರಾಜ್ಯಕ್ಕೆ ದೇಶಕ್ಕೆ ನಾವೇನ್ ಕೊಟ್ಟಿದ್ದೀವಿ ಅಂತ ಯೋಚನೆ ಮಾಡ್ಕೊಂಡು ಕೈ ಜೋಡಿಸ್ಕೊಂಡು ಎಲ್ಲ ಸಂಘಟನೆಗಳಲ್ಲಿ ಭಾಗವಹಿಸಬೇಕು. ಮುಂಚೆ ಬಂದಿದ್ದಾರೆ ಅಪ್ಪಾಜಣ್ಣವರು, ಅವರನ್ನು ಮಾತಾಡೋದು. ಮೊದಲನೇದಾಗಿ ಒಬ್ಬ ಏನು ಮಾಹಿತಿಯ ಬಳಕೆದಾರನಾಗಿ ಹೋರಾಟ ಮಾಡಬೇಕು ಅಂದಾಗ ನಿಮ್ಮಲ್ಲಿ ಮೊದಲು ಒಂದು ಗುರಿ ಇರಬೇಕು. ಆ ಗುರಿಯನ್ನು ಮುಟ್ಟಲೇಬೇಕು ಅನ್ನೋ ಆಟ ಇದ್ದಾಗ ಖಂಡಿತವಾಗಲು ಇವತ್ತು ಬಹುಶಃ ಇಲ್ಲಿ ನಮ್ಮಲ್ಲಿ ಬಂದಿದ್ದ ರಾಯಚೂರು ಬೆಳಗಾವಿ ಎಲ್ಲರಿಂದ ರಾತ್ರಿ ಎಲ್ಲ ಜರ್ನಿ ಮಾಡಿ ಬಂದರೆ ಆ ಉದ್ದೇಶ ಏನಂದ್ರೆ ಅವ್ರನ್ನ ಗುರಿ ಮುಟ್ಟಲೇಬೇಕು ಅಂತ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬಂದಿದ್ದಾರೆ. ಅದೇ ರೀತಿ ಹೋರಾಟನೂ ಮಾಡಬೇಕು, ಭ್ರಷ್ಟಾಚಾರ ತೊಡೆದಾಕ್ಬೇಕು, ಗ್ರಾಮಗಳಲ್ಲಿ ಅಭಿವೃದ್ಧಿಯನ್ನ ಕಾಣಬೇಕು ಅಂತ. ಯಾಕಂದ್ರೆ ಸರ್ಕಾರಗಳು ಮಾಡಕ್ ಆಗದಿರಂತ ಕೆಲಸ, ಅಧಿಕಾರಿಗಳು ಮಾಡ್ಲಿಕ್ಕೆ ಆಗದೇ ಇರತಕ್ಕಂತ ಕೆಲಸ, ಜನಪ್ರತಿನಿಧಿಗಳು ಮಾಡ್ಲಿಕ್ಕೆ ಆಗದಂತ ಕೆಲಸವಲ್ಲ. ವೈಯಕ್ತಿಕವಾಗಿ ಇವತ್ತು ಮಾಹಿತಿಯ ಬಳಕೆದಾರರು ಭ್ರಷ್ಟಾಚಾರ ನಿರ್ಮೂಲನೆ ಪಣ ತೊಟ್ಟು ನಿಂತಿದ್ದಾರೆ ಅಂದ್ರೆ ನಿಜವಾಗ್ಲೂ ಇದು ಹೆಮ್ಮೆ ಪಡುವಂತ ಒಂದು ವಿಚಾರ. ಅಭಿನಂದನ ಪ್ರಶಂಸೆ ಪತ್ರ ಕೊಡ್ತಿರುವಂತದ್ದು.
ಇದು ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಇವತ್ತು ಪ್ರತಿಯೊಬ್ಬರಿಗೂ ಒಂದು ಸಾಮಾಜಿಕ ಜವಾಬ್ದಾರಿಯನ್ನ ಹುಟ್ಟು ಹಾಕ್ಬೇಕು ಅಂತ ಸ್ಟಾರ್ಟ್ ಮಾಡಿದಂತಹ ಸಂಸ್ಥೆ ಇಷ್ಟು ದೊಡ್ಡ ಸಂಸ್ಥೆಯಾಗಿ ಬೆಳೆದಿತ್ತು ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಆದ್ರೆ ನಮ್ಮ ಮುಂದಿನ ಚಾಲೆಂಜ್ ಏನು ಅಂತಂದ್ರೆ, ಪ್ರತಿಯೊಬ್ಬರ ಜೊತೆಯಲ್ಲೂ ಕೈ ಹಿಡಿದು ನಡೆಯಬೇಕು ಅನ್ನುವುದು ನಮ್ಮ ಆಶಯ. ಇವತ್ತು ಇಲ್ಲಿರೋದು ಆಲ್ಮೋಸ್ಟ್ ಪ್ರತಿಯೊಬ್ಬರನ್ನು ನಾವು ವಾಟ್ಸಪ್ ಕಮ್ಯುನಿಕೇಶನ್ ಮಾಡಿದ್ದೀನಿ, ಮೆಸೇಜ್ ಮಾತಾಡಿದ್ದೀನಿ. ಸೊ ಸಾಧ್ಯವಾದಷ್ಟು ನಮ್ಮ ಸಮಯವನ್ನ ಮೀಸಲಿಟ್ಟು ಕಮ್ಯುನಿಕೇಟ್ ಮಾಡಿದ್ದೀವಿ. ಆದ್ರೆ ನಾನು ವೈಯಕ್ತಿಕವಾಗಿ ಮನುಷ್ಯರನ್ನ ಬರಲೆ, ಇನ್ನೂ ಹೆಚ್ಚು ಒಬ್ಬರು ಏನು ಹೋರಾಟ ಮಾಡ್ತಾರೆ, ಅವ್ರ ಸಮಸ್ಯೆ ಏನು, ಏನು ಅಪೇಕ್ಷೆಯನ್ನ ಮಾಡಿ ನಮ್ಮ ಸಂಸ್ಥೆಯಲ್ಲಿ ಏನನ್ನು ನಿರೀಕ್ಷೆ ಪಡ್ತಾ ಇದ್ದಾರೆ, ಇದನ್ನ ಮಾತನಾಡುವಂತಹ ಕಾರ್ಯಕ್ರಮ ಹಾಕ್ಬೇಕು. ನಾವು ಸರ್ವವನ್ನ ತ್ಯಾಗ ಮಾಡಿ ಹೋರಾಟ ಮಾಡಬೇಕು, ನಾವೇನೋ ಒಂದು ಅಚೀವ್ ಮಾಡಬೇಕು ಅಂತ ಇವತ್ತಿನ ಬಂದು ಕೂತಿದ್ದೀವಿ. Are we ready to fight? Yes! ಕಾಯ್ದೆಯನ್ನ ಉಳಿಸೋಣ, ಹಲ್ಲೆಯನ್ನ ಖಂಡಿಸೋಣ. ಜೈ ಹಿಂದ್. ಕರ್ನಾಟಕ ರಾಜ್ಯದಲ್ಲಿ ಮಾನವ ಹಕ್ಕು ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆಯ ರಾಜ್ಯಾಧ್ಯಕ್ಷನಾಗಿ ಇದು ಏಳನೇ ಕಾರ್ಯಕ್ರಮವಾಗಿ ನಾವು ಮಾಹಿತಿ ಹಕ್ಕು ಹಾಗೂ ಕಾಯ್ದೆಯನ್ನು ಕಾಪಾಡುವುದು ಹಾಗೂ ಆರ್ ಟಿ ಆಕ್ಟಿವಿಸ್ಟ್ಗಳ ಮೇಲೆ ಆಗುವಂತಹ ಹಲ್ಲೆಗಳನ್ನು ಖಂಡಿಸಿ ಹೋರಾಟ ಮಾಡಿ ಮಾಹಿತಿ ಹಕ್ಕು ವಿಭಾಗವನ್ನು ಸ್ಥಾಪಿಸಿದ್ದೀವಿ. ಇವತ್ತು ನಮ್ಮ ಕಮಿಟಿಗೆ ಟೋಟಲ್ 400 ಜನ ಸದಸ್ಯರಾಗಿದ್ದಾರೆ ಒಂದು ತಿಂಗಳಲ್ಲಿ. ಸೊ ಮಾಹಿತಿ ಹಕ್ಕು ಬಳಕೆದಾರರುಗಳಿಗೆ ಯಾವ ರೀತಿ ಮಾಹಿತಿಯನ್ನು ಬಳಸಬೇಕು ಹಾಗೂ ನಿಮ್ಮ ಮೇಲೆ ಆಗುವಂತಹ ಖಂಡನೀಯಗಳ ಬಗ್ಗೆ ಖಂಡನೆ ಮಾಡಬೇಕು ಹಾಗೂ ಕಾಯ್ದೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ನಾವು ಶ್ರಮ ಪಡ್ತಾ ಇದ್ದೀವಿ. ಸೊ ಇವರು ಎಲ್ಲರೂ ನಮ್ಮ ಮಾಹಿತಿ ಹಕ್ಕು ಕಾಯ್ದೆಯ ಸೈನಿಕರು, ನಮ್ಮ ಸಂಸ್ಥೆಯ ಸೈನಿಕರು. ಸೊ ಹಾಗಾಗಿ ಈ ಒಂದು ಸಂಸ್ಥೆಗೆ ನೀವು ಸೇರ್ಕೊಬೇಕು ಅಂತ ಅಂದರೆ ಹ್ಯೂಮನ್ ರೈಟ್ಸ್ ರಾಘವೇಂದ್ರ ಅಂತೇಳಿ ಒಂದು ಪೇಜ್ ಇರ್ತದೆ. ಸೊ ದಯಮಾಡಿ ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ, ಸಿಕ್ಕೊಳ್ಳಿ. ಹಾಗೂ ನಿಮಗೆ ಏನಾದರೂ ಅನ್ಯಾಯ ಆಗಿದ್ದರೆ ನಮ್ಮ ಸಂಸ್ಥೆ ನಿಮ್ಮ ಪಕ್ಕ ನಿಂತ್ಕೊಳ್ಳುತ್ತೆ ಅಂತ ಹೇಳಿ ಈ ಕಾರ್ಯಕ್ರಮದ ಮೂಲಕ ಆಶ್ವಾಸನೆ ನೀಡ್ತಾ ಇದ್ದೀನಿ. ಧನ್ಯವಾದ. ಜೈ ಹಿಂದ್.